ಫನ್ ಆ್ಯಂಡ್ ಮಸ್ತಿ ವಿತ್ ನಿಂಗರಾಜ್ ಸಿಂಗಾರಿ. ಸರಿ, ಇದೊಂದು ಚಿಕ್ಕ ಆಟ. ಏನಂದರೆ ಒಗಟುಗಳನ್ನ ಕೇಳ್ತೀನಿ ನಾನು. ಸೊ ಎಷ್ಟು ಒಗಟನ್ನ ಸರಿಯಾಗಿ ಬಿಡಿಸ್ತೀರಾ ಅಂತ ನೋಡೋಣ. ಸ್ವಲ್ಪ ವೀಕ್ ರೀ, ಆದ್ರೂ ಟ್ರೈ ಮಾಡ್ತೀನಿ. ಶಾಣೆ ಇದೆ ಸ್ಕೂಲಲ್ಲಿ ಅಂತಂದ್ರಿ, ಒಗಟುಗಳೆಲ್ಲ ಇರುತ್ತಲ್ಲ. ನೀವು ಇದನ್ನ ಕೇಳಿ ನನ್ನ ದಡ್ಡ ಅಂತ ಹಂಗೇನಿಲ್ಲ. ಸೊ ನೋಡೋಣ, ಸ್ವಲ್ಪ ಬ್ರೈನ್ಗೆ ಕೆಲಸ ಕೊಡೋಣ ಈ ಆ್ಯಂಗಲ್ ಅಲ್ಲಿ ಅಂತಂದ್ಬಿಟ್ಟು. ಸೊ ಯಾವಾಗ್ಲೂ ಸಿನಿಮಾ ಸಿನಿಮಾ ಅಂತ ಓಡ್ತಿರುತ್ತೆ ನಿಮ್ಮ ತಲೆ. ಸೊ ಈ ಕಡೆ ಕರ್ಕೊಂಬರೋಣ, ಸ್ವಲ್ಪ ಫನ್ ಅಂಡ್ ಮಸ್ತಿ ಅಂತ ಅಂದ್ಬಿಟ್ಟು ಅಷ್ಟೇ. ಓಕೆ, ಸೊ ಮೊದಲನೇ ಒಗಟು ರೆಡಿನಾ? ಕಾಲಿದ್ದರೂ ನಡೆಯದು, ಮೂಲೆಯಲ್ಲಿ ಕಟ್ಟಿಹೋದು, ಮಗು ಅಥವಾ ಬಾಲಕನನ್ನು ಹೊರುವುದು ಯಾವುದು? ಮಗು ಅಥವಾ ಬಾಲಕನನ್ನು ಹೊರುವುದಾ? ಕುರ್ಚಿನ, ಕುರ್ಚಿ, ಟೇಬಲ್ಲು, ಮಂಚ ಅಲ್ಲ, ಹೊರುವುದು. ಕುರ್ಚಿ ನಮ್ಮನ್ನು ಹೊತ್ತಿದೆ ಅಂತ ಅನ್ಬೋದಾ? ಅನ್ಬೋದು, ಅನ್ಬೋದಲ್ರಿ. ನಾಲ್ಕು ಕಾಲದ ಅದಕ್ಕೂ ಆದ್ರೂ ನಡೆಯಂಗಿಲ್ಲ. ಮೂಲೆಯೊಳಗೆ ಇಟ್ಟರೆ ಕುಟ್ಕೋತೈತಿ. ಬಾಲಕ ಅಂತಲ್ಲ ಎಲ್ಲರನ್ನೂ ಕುಡಿಸ್ಕೋತೈತೆ ಅದ. ಆದ್ರೆ ಅದು ಗೊತ್ತಿಲ್ಲ ಮತ್ತೆ ನನಗೆ. ಸ್ವಲ್ಪ ಯೋಚನೆ ಮಾಡಿ, ಒಂಚೂರು ಹೊರುವುದು ಥರ ಯೋಚನೆ ಮಾಡಿ. ಇದು ಮೋಸ್ಟ್ಲಿ ಕೂರಿಸ್ಕೊಳ್ಳುತ್ತೆ ಅಂತ ಹೇಳ್ಬಹುದೇನು, ಆ ಥರ ಏನಾದರೂ ಹೇಳ್ಬೋದು. ಹೊರಟಿಲ್ಲ, ಕರೆಕ್ಟ್, ತೊಟ್ಟಿಲು ಸರಿಯಾದ ಉತ್ತರ. ರೈಟ್. ಓಕೆ, ಎರಡನೇದು, ಹೋದರೂ ಇರುತ್ತೆ ಬಂದರೂ ಕಾಡುತ್ತೆ, ಏನಿದು? ಹೋದರೂ ಇರುತ್ತೆ ಬಂದರೂ ಕಾಡುತ್ತೆ, ಕರ್ಮ ಅಲ್ಲ, ಗೊತ್ತಿಲ್ಲ. ಯೋಚನೆ ಮಾಡಿ, ಇದು ಬಂದರೆ ಕಾಡ್ತಾ ಇರುತ್ತೆ, ಹೋದರೂ ಇರುತ್ತೆ. ನೆನಪಾ? ಎಸ್ ಎಸ್. ಅಬ್ಬಾ, ಸರಿ, ಇದಕ್ಕೆಲ್ಲ ಸರಿಯಾದ ಉತ್ತರ ನೀವೇ ಕೊಡೋಕೆ ಸಾಧ್ಯ, ಯಾಕೆಂದರೆ ಆ ಆ್ಯಂಗಲಲ್ಲಿ ನೀವೊಬ್ಬರಿಗೆ ಯೋಚನೆ ಮಾಡೋಕ್ಕಾಗೋದು. ನನಗೆ ಬರೀ ಕ್ವೆಶನ್ ಕೊಟ್ಬಿಟ್ಟು ಆನ್ಸರ್ ಹೇಳಿದ್ರೆ ಖಂಡಿತ ಗೊತ್ತಾಗ್ತಿರ್ಲಿಲ್ವೇನೋ. ಓಕೆ, ಮುಂದಿನ ಹೋಗ್ಬಿಟ್ಟು, ನಾಲ್ಕು ಕಾಲುಗಳಿದ್ದರೂ ಪ್ರಾಣಿ ನಾನಲ್ಲ, ಬೆನ್ನು ತೋಳುಗಳುಂಟು ಮನುಷ್ಯ ನಾನಲ್ಲ, ಹಾಗಾದರೆ ನಾನು ಯಾರು ಹೇಳಬಲ್ಲೀರಾ? ಕುರ್ಚಿ. ಕರೆಕ್ಟ್. ಯಪ್ಪ ಸರ್, ಎಷ್ಟು ಫಾಸ್ಟಾಗಿ ಹೇಳ್ತಾ ಇದ್ದೀರಾ ನೀವು. ಯಾಕಂದ್ರೆ ಆವಾಗಲೂ ಒಂದ್ಸಲ ಹೇಳಿದ್ದೆ ಅಲ್ರಿ, ಅದೇ ಆ್ಯಂಗಲೊಳಗೆ ಮತ್ತೊಂದ್ಸಲ ವಿಚಾರ ಹೋಗ್ಬೋದು. ಅಬ್ಬ, ಸೂಪರ್ ಫಾಸ್ಟ್ ಇದ್ದೀರಾ. ಓಕೆ, ನೆಕ್ಸ್ಟ್, ಇಬ್ಬರು ಸಹೋದರರು ನೆರೆಕೆರೆಯವರಾದರೂ ಒಬ್ಬರನ್ನೊಬ್ಬರು ನೋಡಲಾರರು. ಕಣ್ಣು. ಏನ್ ಸರ್ ಇಷ್ಟೊಂದು ಫಾಸ್ಟ್ ಆಗಿ? ನಾನೇನು ಅಂದಾಜೊಳಗೆ ಹೇಳತ್ತೀನಿ, ನೀವು ಬಹುಶಃ 10G ಸ್ಪೀಡ್ ಅಲ್ಲಿ ಇದ್ದೀರಾ ಆಗ್ಲೇ ಅನ್ಸ್ತಾ ಇದೆ ನನಗೆ. ಕಣ್ಣುಗಳು. ಎಸ್, ಸರಿಯಾದ ಉತ್ತರ. ಗಿಡ ಕೊಡಲಾರದು, ಮರ ಬೆಳೆಸಲಾರದು, ಅದಿಲ್ಲದೆ ಊಟ ಸೇರಲಾರದು. ಉಪ್ಪು. ಸರಿಯಾದ ಉತ್ತರ. ಯಾಕೆ ಸರ್ ಅಷ್ಟೊಂದು ಡೌಟ್, ಕಾನ್ಫಿಡೆಂಟ್ ಆಗಿ ಹೇಳಿ, ಎಲ್ಲ ಸರಿಯಾದ ಉತ್ತರ ಕೊಡ್ತೀರಾ. ಬಹಳ ಕಾನ್ಫಿಡೆಂಟ್ ಒಳಗೆ ರಾಂಗ್ ಅದು ಅಂತ ಹೇಳಿ ಅದು ಮತ್ತೆ. ತಪ್ಪು ಮಾಡೋದು ಸಹಜ ಅಲ್ವಾ? ಗಿರಗಿರ ತಿರುಗುತ್ತೆ, ಸುಸ್ತಾಗಿ ಬೀಳುತ್ತೆ. ಗಿರಗಿರ ತಿರುಗುತ್ತೆ, ಸುಸ್ತಾಗಿ ಬೀಳುತ್ತೆ. ಬುಗುರಿನ ಸರ್. ಒಂದಾದ್ರೂ ತಪ್ಪು ಉತ್ತರ ಕೊಡಿ ಸರ್, ಹುಡುಕ್ಬೇಕು ನಾವೀಗ ತಪ್ಪು ಉತ್ತರ ಯಾವ್ದು ಅಂತ. ನಾನು ಇಷ್ಟು ಕರೆಕ್ಟ್ ಉತ್ತರ ಕೊಡ್ತಾ ಇದ್ದೀನಿ ಅಂತ ನನಗೆ ಅಜೀಬ್ ಅನ್ಸಾದ್ರಿ. ಇಲ್ಲ, ಬುಗುರಿ ಸರಿಯಾದ ಉತ್ತರ. ಎಸ್. ಚೋಟುದ್ದ ಹುಡುಗಿ, ಮಾರುದ್ದ ಜಡೆ. ಯಾವುದೋ ತರಕಾರಿ ಏನೋ ಇದ್ದಂಗಿದೆ, ಅದು ನೆನಪಾಗ್ತಾ ಇಲ್ಲ. ಏ, ಮಾರುದ್ದ ಜಡೆ ತರಕಾರಿ ಅಲ್ಲ ಅಲ್ವಾ? ಅಲ್ಲ, ಮಾರುದ್ದ ಜಡೆ ಯಾವ ತರಕಾರಿಗೂ ಡೌಟ್. ಹುಡುಗಿ ಮಾರುದ್ದ, ಸ್ವಲ್ಪ ಹೆಣ್ಮಕ್ಳೇ ಉಪಯೋಗಿಸೋಂಥ ಒಂದು ವಸ್ತು ಇದು ಅಂತ ಹೇಳಬಹುದು. ಹೌದ್ರೆ ಸೂಜಿ ದಾರ. ಓಕೆ ಓಕೆ, ಅದು ಯೂಸ್ ಮಾಡಿರೋದು ಮಾಡಿದಿರಾ, ಸೂಜಿ ದಾರ ಯೂಸ್ ಮಾಡಿದ್ದೀರಾ? ನೋಡಿನ್ರಿ, ಅದ್ರ ನಾನೇ ನೀವು ಉಪಯೋಗಿಸಿಲ್ಲ ಅದನ್ನ. ಕರೆಕ್ಟ್, ಸೂಜಿ ದಾರ. ಓಕೆ, ನೆಕ್ಸ್ಟ್, ಬಿಡಿಸಿದರೆ ಹೂವು, ಮಡಿಸಿದರೆ ಮೊಗ್ಗು. ನೀವು ಕರೆಕ್ಟ್ ಕೊಡ್ತೀರಿ ಕೊಡ್ತೀರಿ ಅಂದಂದು ನನಗೆ ಕರೆಕ್ಟ್ ಕೊಡೋದನ್ನೇ ಬಿಟ್ಬಿಟ್ರಿ. ಈಗ ನೋಡಿ, ನನ್ನ ಕಣ್ಣೇ ಬಿದ್ದುಬಿಡ್ತು ಅನ್ಸುತ್ತೆ. ಈಗ ಬಿಡಿಸಿದರೆ ಹೂವು, ಮಡಿಸಿದರೆ ಮೊಗ್ಗು. ಒಂದು ಕ್ಲೂ ಕೊಡ್ಲ ಈಗಿನ. ಛತ್ರಿ. ಕ್ಲೂ ಅಂದ ತಕ್ಷಣ ಛತ್ರಿ. ಎಸ್, ರೈಟ್ ಆನ್ಸರ್. ಚಿಕ್ಕ ಮನೆಗೆ ಚಿನ್ನದ ಬೀಗ. ಚಿಕ್ಕ ಮನೆಗೆ ಚಿನ್ನದ ಬೀಗ. ನಾನೇ ಇಲ್ಲ ಸರ್, ನಂಗೆ ಯಾಕೋ ಈ ಆನ್ಸರ್ ನೀವು ಕೊಡೋದು ಡೌಟ್ ಅನ್ನಿಸ್ತಾ ಇದೆ. ಓ, ಅಷ್ಟು ಟಫ್ ಇದೆಯಾ ಅದು? ಟಫ್ ಅಲ್ಲ, ಇದು ಹುಡುಗಿರಿಗೆ ಸಂಬಂಧಪಟ್ಟ. ಕರೆಕ್ಟ್. ಅಂಥವ್ದು ಅಬ್ಸರ್ವ್ ಮಾಡಿ, ಕಣ್ಣಿಗೆ ಕಾಣಿಸೋ ಅಂತ ಗೊತ್ತಾಗಿರ್ತವಲ್ರಿ. ಕರೆಕ್ಟ್. ಸೂಪರ್ ಸರ್. ಕವಿತೆಗಳೆಲ್ಲ ಬರಿಬೇಕಾದ್ರೆ ಇದೆಲ್ಲ ಗೊತ್ತಿರ್ಬೇಕಲ್ಲ, ಮೂಗುತ್ತಿ ಬಗ್ಗೆ, ಸೌಂದರ್ಯನ ವರ್ಣಿಸೋದ್ರ ಬಗ್ಗೆ ಎಲ್ಲ. ಕರೆಕ್ಟ್. ಎಸ್, ರೈಟ್ ಆನ್ಸರ್. ಬಿಳಿ ಕುದುರೆ, ಹಸಿರು ಬಾಲ. ಬಿಳಿ ಕುದುರೆ, ಹಸಿರು ಬಾಲ. ಮೂಲಂಗಿನ. ರೈಟ್ ಆನ್ಸರ್. ಸರ್, ಎಲ್ಲದಕ್ಕೂ ಸರಿಯಾದ ಉತ್ತರ ಕೊಟ್ರಿ. ಒಂದೇ ಒಂದು ಅದು ಬಾಯ್ಸ್ ಸ್ಕೂಲಲ್ಲಿ ಓದಿದ್ರಿಂದ ಅದಾಗಿರ್ಬೋದು ಬಹುಶಃ. ಬಟ್ ತುಂಬ ಚೆನ್ನಾಗಿ ಆಟ ಆಡಿದ್ರೆ ಇವಾಗ ಗೊತ್ತಾಯ್ತು ಯಾಕೆ ಶಾಣೆ ಇದ್ರಿ ನೀವು ಸ್ಕೂಲಲ್ಲಿ ಅಂತ ಅಂದ್ಬಿಟ್ಟು. ಇಷ್ಟು ಶಾರ್ಪ್ ಇದೆ ನಿಮ್ಮ ಬ್ರೈನ್. ಇವಾಗ ಗೊತ್ತಾಯ್ತ್ರಿ. ಅಲ್ಲ, ತುಂಬ ಬಾದಾಮಿ ಇದೆಲ್ಲ ತಿಂತಿದ್ರ ಚಿಕ್ಕ ವಯಸ್ಸಲ್ಲಿ? ಇಲ್ಲರಿ ಮೇಡಮ್. ಅಲ್ಲ, ಬ್ರೈನ್ ತುಂಬ ಚುರುಕಾಗಿ ಅದಕ್ಕೆ ಹೇಳಿದೆ. ಬಟ್ ಸರ್, ಇದು ನಿಮಗೆ ನಮ್ಮ ಕಡೆ ಇದೊಂದು ಚಿಕ್ಕ ಕಾಣಿಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಫನ್ ಆ್ಯಂಡ್ ಮಸ್ತಿ, ನಿಜವಾಗ್ಲೂ ಫನ್ ಆಗಿತ್ತು. ನಿಮ್ಗೆ ಇಷ್ಟ ಆಯ್ತಾ ಒಗಟಿನ ಆಟ? ಏ, ಭಾಳ ಖುಷಿ ಆಯ್ತು ರೀ. ನೀವು ಅಂದ್ರೆ ಗೊತ್ತಾ, ಮೋಸ್ಟ್ಲಿ ಬಾದಾಮಿ ತಿಂತೀರಾ? ಬಾದಾಮಿ ಅಲ್ರಿ ಇದು, ಈ ಗೌರ್ಮೆಂಟ್ ಸ್ಕೂಲ್ ಬಿಸಿ ಊಟ.
ಸೊ ಬಿಸಿ ಊಟ ತಿಂದ್ರೆ ಬ್ರೈನ್ ಚುರುಕಿರುತ್ತೆ ಅಂತ ಡೆಫಿನೆಟ್ಲಿ ಅದೊಂದು ಊಟದ ರುಚಿನೇ ಬೇರೆ ಯಸ್. ಬಟ್ ನಿಜವಾಗ್ಲೂ ಖುಷಿ ಆಯ್ತು ಸರಿ ಆಟ ಆಡಿ ನಮ್ಮ ಬ್ರೈನ್ಗೆ ಒಂದು ಸ್ವಲ್ಪ ಕೆಲಸ ಕೊಟ್ಟಂಗೆ ಆಯ್ತು ನಾವು ಎಲ್ಲರೂ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆಟ ಆಡಿದ್ದೀವಿ. ಥ್ಯಾಂಕ್ ಯು.